हाय फ्रेंड्स, वेलकम बैक टू माय चैनल। फ्रेंड्स, इवत्तु नानु डेली व्लॉग मार्ता इदीनी। हागे 2-3 दिन आदमेले इवत्तु नानु व्लॉग ना मार्ता इदीनी। याकंतंद्रे व्लॉग माडोके मनसिरलिल्ल ननगे, ಮತ್ತೆ ತುಂಬ ಬ್ಯುಸಿ ಇದೆ. ಯಾಕಂದರೆ ಮನೆ ಕೆಲಸ ಶುರು ಮಾಡ್ಸಿದ್ದೀವಿ ಅಲ್ವಾ, ಹಾಗಾಗಿ ಮನೆ ಕಟ್ಟೋರಿದ್ರು, ಅವ್ರು ಮನೆ ಕಟ್ತಾಯಿದ್ರು, ಅವರಿಗೆ ಕಾಫಿ ಟೀ ಹಾಗೆ ಮನೆ ಕೆಲಸ, ಮನೇಲಿ ಮಕ್ಕಳಿದ್ದಾರೆ, ಎಲ್ಲರಿಗೂ ಅಡುಗೆ ತಿಂಡಿ ಮನೆ ಕೆಲಸ ಇದೆಲ್ಲ ಮಾಡಿ 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 ಸಾಕಾಗಿ ವ್ಲಾಗ್ ಅಂತೂ ಮಾಡ್ತಾನೇ ಇರಲಿಲ್ಲ, ಮಾಡೋಕ್ಕೆ ಮನಸ್ಸು ಇರಲಿಲ್ಲ ನನಗೆ. ಹಾಗಾಗಿ ಆದರೂ ಇವತ್ತು ಧೈರ್ಯ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನನಗೆ ಗೊತ್ತಿಲ್ಲ ವ್ಲಾಗ್ ಹೇಗೆ ಹೋಗುತ್ತೆ ಅಂತ, ಬಟ್ ವ್ಲಾಗ್ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ, ನೋಡ್ತೀನಿ ವ್ಲಾಗ್ ಯಾವ ಥರ ಹೋಗುತ್ತೆ ಅಂತ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ನಾನು ಇವಾಗ ಟಿಫನ್ ಮಾಡ್ತಾ ಇದ್ದೀನಿ. ಏನಂತ ಅಂದರೆ ಹುಳಿಯನ್ನ ಮಾಡೋಣ ಅಂತ ಅಂದ್ಕೊಂಡು ಟಿಫನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮನೆ ಕೆಲಸ ಬೇಕಾದ್ರೆ ಸ್ವಲ್ಪ ನಿಧಾನ ಅಂದ್ರೂ ಮಕ್ಕಳು ಹೊಟ್ಟೆ ಶೂ ಅಂತ ಅಂತಾರಲ್ಲ, ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಮೊದಲು ಟಿಫನ್ ಮಾಡ್ತಾ ಇದ್ದೀನಿ. ಟಿಫನ್ ಬಂದು ಇವತ್ತು ಹುಳಿಯನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಅನ್ನಕ್ಕಿಟ್ಟಿದ್ದೀನಿ, ಅನ್ನ ಆಗಿದೆ, ಇವಾಗ ಅದಕ್ಕೆ ಹುಳಿ ಮಾಡಬೇಕು. ಅದಾದಮೇಲೆ ಟಿಫನ್ ಮಾಡಿಟ್ಟರೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿದ್ರೆ ಬೇಗ ಅನ್ನ ಮಾಡ್ಕೋಬೋದಲ್ವ, ಹಾಗಾಗಿ ಸಾಂಬಾರು ಮಾಡಿ ಹುಳಿಯನ್ನು ಮಾಡಿದರೆ ಮಧ್ಯಾಹ್ನ ಟೈಮಿಗೆ ಅನ್ನ ಮಾಡ್ಕೋತೀನಿ, ಆವಾಗ ಊಟ ತಿಂಡಿದು ಕ್ಲಿಯರ್ ಆಗುತ್ತೆ. ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಇವಾಗ ಹುಳಿಯನ್ನು ಮಾಡ್ತಾ ಇದ್ದೀನಿ, ರೆಡಿ ಆಯಿತು. ಫ್ರೆಂಡ್ಸ್, ಇವಾಗ ಟಿಫನ್ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಟಿಫನ್ ಹಾಕೊಟ್ಟಾಯಿತು, ಅವರೆಲ್ಲ ಟಿಫನ್ ಮಾಡಿದ್ರು. ಇವಾಗ ಪಟ್ ಅಂತ ಸಾಂಬಾರು ಮಾಡಬೇಕು, ಸಾಂಬಾರು ಮಾಡಿ ನೆಕ್ಸ್ಟ್ ಮನೆ ಕೆಲಸ ಮಾಡ್ಕೋತೀನಿ. ಫ್ರೆಂಡ್ಸ್, ಇವಾಗ ನಾನು ಮನೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ, ಮನೆಯೆಲ್ಲ ಗುಡಿಸಿ ಒರೆಸಿದ್ದಾಯಿತು, ಹಾಗೆ ಒಂದು ಕಡೆ ನೀರು ತುಂಬ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಹಾಗೆ ಪಾತ್ರೆನೂ ಎಲ್ಲ ತೊಳೆದು ಸ್ವಲ್ಪ ನೀರೆಲ್ಲ ಸೋರ್ಕೊಳ್ಳಿ ಅಂತ ಹಾಗೆ ಇಟ್ಟಿದ್ದೀನಿ, ಮನೆಯೆಲ್ಲ ಒರೆಸಿದ್ದೀನಿ. ಅಕ್ಕನ ಮಗ ಅಲ್ಲೇ ಒಳಗಡೆ ಎಲ್ಲ ಫುಲ್ ಕತ್ಲೆ ಅಲ್ವಾ, ಯಾಕಂದ್ರೆ ನಮ್ಮ ಮನೇಲಿ ಲೈಟ್ ಇಲ್ಲ ಅಂತ ಅಂದರೆ ನಿಜವಾಗ್ಲೂ ಒಳಗಡೆ ಕಾಣೋದೇ ಇಲ್ಲ. ಬಿಸಿಲಿಂದ ಒಳಗಡೆ ಬಂದರೆ ಅಂತೂ ಏನೂ ಕಾಣಲ್ಲ ಒಂದು 2 ನಿಮಿಷ. ಈಗ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿದ್ದೀನಿ, ಹಾಗೆ ಪಾತ್ರೆನೂ ಸಹ ಹೊರಗಡೆನೇ ತೊಳೆದಿಟ್ಟಿದ್ದೀನಿ. ಅಡುಗೆ ಒಂದು ಮಾಡಬೇಕಿತ್ತು, ಅಡುಗೆನೂ ಸಹ ಮಾಡಾಗಿತ್ತು. ಆ್ಯಕ್ಚುಲಿ ನಾನು ಅನ್ನ ಸಾಂಬಾರೆಲ್ಲ ಮಾಡಿ ಇಟ್ಟಿದ್ದೆ, ಇನ್ನೇನೂ ಕೆಲಸ ಇರಲಿಲ್ಲ. ನೋಡ್ತಾ ಇರ್ಬೋದು ನೀವು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರೋದನ್ನ. ಹಾಗೆ ಪಾಪುಗೆ ಸ್ನಾನ ಮಾಡಿಸೋಕೆ ಅಂತ ನೀರನ್ನು ಸಹ ಕಾಯೋದಕ್ಕೆ ಇಟ್ಟಿದ್ದೆ ಒಲೆ ಮೇಲೆ. ಇವಾಗ ಕೆಲಸ ಎಲ್ಲ ಮುಗಿಸಿದ್ದಾಯಿತು, ಬೆಳಗ್ಗಿಂದನು ಕೆಲಸ ಮಾಡಿ ಸೊಂಟ ತುಂಬಾ ನೋವ್ತಾ ಇತ್ತು, ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತಿದ್ದೆ. ಪಾಪುನು ಅಷ್ಟೇ, ಇಲ್ಲಿ ಲೇಸ್ ಅಲ್ಲ ಕುರ್ಕುರೆ ತಿಂತಾ ಇದ್ದಾಳೆ. ಚಿನ್ನ ಇಲ್ಲಿ ನೋಡು, ತಿನ್ನೋದು ಹೆಂಗೆ ತೋರಿಸಮ್ಮ ಆ ಥರ. ಯಾವ ಥರ ತಿನ್ನೋದು ತೋರಿಸು ಅವ್ರಿಗೆಲ್ಲ, ತೋರಿಸು ಚಿನ್ನು, ತೋರಿಸು ತಿನ್ನೋದು ಹೆಂಗೆ ಅಂತ. ಹಾಗೆ ಅಕ್ಕನ ಮಕ್ಕಳಿಬ್ರು ಇಲ್ಲೇ ಕೂತಿದ್ದಾರೆ. ಇವಾಗ ಪಾಪುಗೆ ಸ್ನಾನ ಮಾಡಿಸ್ಬೇಕು, ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿ ನಾವು ಕೂಡ ಎಲ್ಲ ಫ್ರೆಶ್ ಅಪ್ ಆದರೆ ಇವತ್ತಿನ ಕೆಲಸ ಆಲ್ಮೋಸ್ಟ್ ಮುಗ್ದಂಗೆ. ಆಮೇಲೆ ನೋಡೋಣ ವಿಡಿಯೋ ಇನ್ನೂ ಯಾವ ಥರ ಕಂಟಿನ್ಯೂ ಆಗುತ್ತೆ ಅಂತ. ಫ್ರೆಂಡ್ಸ್, ಇವಾಗ ಪಾಪುಗೂ ಅಷ್ಟೇ, ಸ್ನಾನ ಎಲ್ಲ ಮಾಡಿಸಿ ಪಾಪುನು ಫ್ರೆಶ್ ಅಪ್ ಮಾಡಾಯಿತು, ಹಾಗೆ ನಾವು ಕೂಡ ಅಷ್ಟೇ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಇವಾಗ ಟಿವಿ ನೋಡ್ತಾ ಕೂತಿದ್ದೆ. ಸ್ವಲ್ಪ ಹೊತ್ತು ಮೂವಿ ಹಾಕಿದ್ರು, ಮೂವಿ ನೋಡ್ತಿದ್ದೆ, ಎಲ್ಲರೂ ಟಿವಿ ನೋಡ್ತಾ ಇದ್ವಿ. ಹಸ್ಬೆಂಡ್ ಇವಾಗ ಸಂಡೇ ಅಲ್ವಾ ಇವತ್ತು, ಹಾಗಾಗಿ ನಾನ್ ವೆಜ್ ತರ್ತೀನಿ ಅಂತ ಹೋಗಿದ್ದಾರೆ. ಅಂತಂದರೆ ಅದನ್ನು ಮಾಡಬೇಕು, ಮಾಡಿಕೊಂಡು ಊಟ ಮಾಡಬೇಕು. ಹಾಗೆ ಇವತ್ತು ಮದರ್ಸ್ ಡೇ, ನಾನು ಈ ಮೂಲಕ ಏನು ಹೇಳ್ತೀನಿ ಅಂತ ಅಂದರೆ ಎಲ್ಲ ತಾಯಂದಿರಿಗೂ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ ಅಂತಲೇ ಹೇಳ್ತೀನಿ. ಎಷ್ಟು ಜನ ತಾಯಂದಿರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಅವರಿಗೆಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಹಾಗೆ ಫ್ರೆಂಡ್ಸ್, ಪಾಪುಗೆ ಫಸ್ಟ್ ಟೈಮಿಂದ ಕೆಲವೊಂದು ಬಟ್ಟೆನ ತಂದಿದ್ದೆ, ಅವ್ಳು ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸುಮ್ಮನೆ ರುಚಿನೂ ಅಳ್ಬಾರ್ದು, ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ ಅವಳು. ಟ್ರೈಪಾಡ್ ಇಟ್ಕೊಂಡಿದ್ದೀನಲ್ಲ, ಟ್ರೈಪಾಡ್ನ ಇಟ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದಾಳೆ. ಹಾಗೆ ಪಪ್ಪುಗೆ ಫಸ್ಟ್ ಟೈಮಿಂದ ಬಟ್ಟೆಗಳು ತಂದಿದ್ದಲ್ಲ, ಅದು ತೋರಿಸಿರ್ಲಿಲ್ಲ ಅಲ್ವಾ, ಹಾಗಾಗಿ ಇವತ್ತು ಅದನ್ನು ಶೇರ್ ಮಾಡೋಣ ಅಂತ ಬಟ್ಟೆ ಎಲ್ಲ ತೆಗ್ದು ಇಲ್ಲಿ ಇಟ್ಕೊಂಡಿದ್ದೀನಿ, ಬಟ್ ಇವಳು ವಿಡಿಯೋ ಮಾಡೋಕೆ ಬಿಡ್ತಾ ಇಲ್ಲ, ತೋರಿಸ್ತೀನಿ 1 ನಿಮಿಷ. ಫ್ರೆಂಡ್ಸ್, ನಾನು ಬಂದು ಯಾವುದು ಪೇರ್ ತಂದಿಲ್ಲ, ಮೀನ್ಸ್ ಶರ್ಟು ಪ್ಯಾಂಟು ಎರಡೂ ಒಟ್ಟಿಗೆ ಇರೋ ಥರ ತಂದಿಲ್ಲ.
ಟೀ ಶರ್ಟ್ ಹಾಗೆ ಶಾರ್ಟ್ಸ್ ಎಲ್ಲ ಬೇರೆ ಬೇರೆನೇ ತಂದಿದ್ದೀನಿ ತೋರಿಸ್ತೀನಿ ಇನ್ನು ಇಲ್ಲಿ ಇಡ್ಕ ಇಲ್ಲಿ ನಿಂತಮ್ಮ ನಿಂಚಪ್ಪ ಇಲ್ಲಿ ನಿಂಚ ಇಲ್ಲಿ ನಿಂಚ ಪಾಪು ವಿಡಿಯೋ ಮಾಡೋಕೆ ಬಿಡ್ತಿರಲಿಲ್ಲ ತುಂಬಾ ಅಳ್ತಾ ಇದ್ಲು ಟ್ರೈಪಾಡ್ ಎಲ್ಲ ಎಳಿಯೋದು ಸುಮ್ಮನೆ ಸುಮ್ಮನೆ ಅಳೋದು ಹೀಗೆಲ್ಲ ಮಾಡ್ತಿದ್ಲು ಅದಕ್ಕೆ ನಾನು ಏನು ಮಾಡಿದೆ ಬೇಡ ವಿಡಿಯೋ ಮಾಡೋದು ಇವಾಗ ಲಾಸ್ಟ್ ಗೆ ಅವಳು ಮಲ್ಕೊಂಡ ಮೇಲೇನೇ ವಿಡಿಯೋ ಮಾಡೋಣ ಅಂತ ನಾನು ಏನು ಮಾಡಿದೆ ಮತ್ತೆ ಎಲ್ಲಾನು ಎತ್ತಿ ಇಟ್ಬಿಟ್ಟೆ ಎಷ್ಟು ಸಮಾಧಾನ ಮಾಡಿದ್ರು ಅವಳು ಸಮಾಧಾನನೇ ಆಗಲಿಲ್ಲ ಹಾಗಾಗಿ ಆಮೇಲೆ ವಿಡಿಯೋ ಮಾಡೋಣ ಅಂತ ಎಲ್ಲಾನು ಎತ್ತಿ ಇಟ್ಬಿಟ್ಟೆ ಫ್ರೆಂಡ್ಸ್ ಇದು ಬಂದು ಫಸ್ಟ್ ಪ್ರೈ ಇದು ಬ್ಯಾಗ್ ಏನಂತಂದ್ರೆ ನಾವು ಎಷ್ಟೇ ಶಾಪಿಂಗ್ ಮಾಡಿದ್ರು ಫಸ್ಟ್ ಪ್ರೈ ಅಲ್ಲಿ ಬ್ಯಾಗ್ ತಗೊಂಡ ಹೋಗಿಲ್ಲ ಅಂದ್ರೆ ಅವರು ಬ್ಯಾಗ್ಸ್ ಗೆ ಎಕ್ಸ್ಟ್ರಾ ಚಾರ್ಜಸ್ ನ ಇಸ್ಕೋತಾರೆ ಅದು ಬಂದು 10 ರೂಪೀಸ್ ಬ್ಯಾಗ್ ನೋಡ್ತಾ ಇರಬಹುದು ನೀವು ಟೀ ಶರ್ಟ್ ನ ಬ್ಲೂ ಕಲರ್ ಮೀನ್ಸ್ ನೇವಿ ಬ್ಲೂ ಕಲರ್ ಟೀ ಶರ್ಟ್ ಅದರ ಮೇಲೆ ಲೈಟ್ ಅಂದ್ರೆ ಬೇಬಿ ಪಿಂಕ್ ಕಲರ್ ಅಲ್ಲಿ ಹಾರ್ಟ್ ಕಲರ್ ಇನ್ ಹಾರ್ಟ್ ತರ ಪ್ರಿಂಟ್ ಇದೆ ಹಾಗೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕ್ಲೋತ್ ಅಂತೂ ನೋಡ್ತಾ ಇರಬಹುದು ನೀವು ಹಾಗೆ ಕೈ ಹತ್ರ ಈ ತರ ಇರೋದ್ರಿಂದ ಪಾಪುಗೆ ಕೈ ಹತ್ರನೂ ಅಷ್ಟೇ ನೀಟಾಗಿ ಕೂರುತ್ತೆ ಮತ್ತೆ ಲೂಸ್ ಆಗಿ ಬಿದೋಗುತ್ತೆ ಆ ತರ ಎಲ್ಲ ಏನು ಇಲ್ಲ ನೀಟಾಗಿ ಕೂರುತ್ತೆ ಹಾಗೆ ಸೊಂಟದ ಹತ್ರನೂ ಅಷ್ಟೇ ಆ ತರ ಇರೋದ್ರಿಂದ ನೀಟಾಗಿ ಕೂರುತ್ತೆ ಅದು ಬಂದು ಬೇಬಿ ಹಗ್ ಬ್ರ್ಯಾಂಡ್ ನಾನು ತಂದಿರೋ ಪ್ರತಿಯೊಂದು ಬೇಬಿ ಹಗ್ ದೇ ಅಂತಾನೆ ಹೇಳಬಹುದು ಅದು ಬಂದು 18 ಟು 24 ಮಂತ್ಸ್ ಗೆ ತಂದಿದೆ ಇದು ಅಷ್ಟೇ ಸ್ಕೈ ಬ್ಲೂ ಕಲರ್ ಅದರ ಮೇಲೆ ವೈಟ್ ಕಲರ್ ಸ್ಟ್ರೈಪ್ಸ್ ಇದೆ ಆಲ್ವೇಸ್ ಹ್ಯಾಪಿ ಅಂತ ಇದು ಅಷ್ಟೇ ಬೇಬಿ ಹಗ್ ಬ್ರ್ಯಾಂಡ್ ಇಂದೇನೆ ಏನೇ ಆಗಲಿ ಫ್ರೆಂಡ್ಸ್ ಫಸ್ಟ್ ಟ್ರೈ ಅಲ್ಲಿ ಬಟ್ಟೆಗಳನ್ನ ತಗೊಂಡ್ರೆ ಅದನ್ನ ನಾವಾಗ ನಾವೇ ಹರಿಬೇಕೆ ವಿನಃ ಅದಾಗದಂತೂ ನಿಜವಾಗ್ಲೂ ಹರಿದೋಗಲ್ಲ ಅಂತ ಅನ್ನೋದು ನನ್ನ ಭಾವನೆ ಇದು ಅಷ್ಟೇ ಬೇಬಿ ಪಿಂಕ್ ಕಲರ್ ಅಲ್ಲಿ ಟೀ ಶರ್ಟ್ ಇದು ಅಷ್ಟೇ ಹ್ಯಾಂಡ್ಸ್ ಹತ್ರ ಆಗಿರ್ಬೋದು ಸೊಂಟದ ಹತ್ರ ಆಗಿರ್ಬೋದು ಲೂಸ್ ಆಗಿ ಬಿದೋಗಲ್ಲ ಈ ತರ ಫಿಟ್ ಆಗಿ ಕುತ್ಕೊಳ್ಳುತ್ತೆ ಹಾಗೆ ಇದ್ರ ಮೇಲೆ ಪ್ರಿಂಟ್ ಇದೆ ಗೊಂಬೆಗಳಿಂದು ಇಲ್ಲಿ ಈ ತರ ಬಟನ್ ಇರೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಮಕ್ಕಳಿಗೆ ತಲೆ ಹತ್ರ ಟೀ ಶರ್ಟ್ ಹಾಕುವಾಗ ಟೈಟ್ ಆಗ್ತಿದೆ ಅಂತಂದ್ರೆ ಇದನ್ನ ಓಪನ್ ಮಾಡಿ ಹಾಕಿ ಆಮೇಲೆ ಬೇಕಾದ್ರೆ ಮತ್ತೆ ಕ್ಲೋಸ್ ಮಾಡಬಹುದು ಪ್ರಿಂಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಪಾಪುಗೆ ಇಷ್ಟ ಆಗುತ್ತೆ ಇದು ಅಷ್ಟೇ ಬೇಬಿ ಹಗ್ ಬ್ರ್ಯಾಂಡ್ ಇಂದೆ ಹಾಗೆ ಈ ಟೀ ಶರ್ಟ್ ಬಂದು ಮಲ್ಟಿ ಕಲರ್ ಅಲ್ಲಿ ಇದೆ ಯೆಲ್ಲೋ ರೆಡ್ ವೈಟ್ ಕ್ರೀಮ್ ಹಾಗೆ ಈ ತರ ಹಾಗೆ ಇಲ್ಲಿ ಬಂದು ಒಂದು ಬೋ ಬಂದಿದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಕಿದ್ರೆ ಅವಳಿಗೆ ಇದು ಬಂದು ಬೇಬಿ ಓಯ್ ಬ್ರ್ಯಾಂಡ್ ಇಂದು ನನಗೆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನಾನು ಈ ತರ ಹೇಳಿದ್ದೀನಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಒಂದು ಶಾರ್ಟ್ ಜೀನ್ಸ್ ಚಡ್ಡಿ ಬರುತ್ತಲ್ಲ ಅದ್ರ ಜೊತೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಬಂದು ಬ್ಯಾಕ್ ಡಿಸೈನು ಹಿಂದೆ ಗುಂಡಿಗಳಿದ್ದಾವೆ ಅದನ್ನ ಬಿಚ್ಚಿಬಿಡ್ಬೇಕಾದ್ರೆ ಹಾಕ್ಬೋದು ಆಮೇಲೆ ನೋಡ್ತಾ ಇರ್ಬೋದು ನೀವು ಹಾಗೆ ಸ್ಲೀವ್ಸು ಅಷ್ಟೇ ಫ್ರಿಲ್ಸ್ ಇದೆ ಸ್ಲೀವ್ಸಿಗೆ ಹಾಗೆ ಲಾಸ್ಟ್ ಎರಡು ಟೀ ಶರ್ಟ್ಸ್ ತೋರಿಸಿದ್ರೆ ಅದು ಫುಲ್ ಸ್ಲೀವ್ಸ್ ಟೀ ಶರ್ಟ್ಸು ಇದು ಬಂದು ಪಾಪುಗೆ ಪ್ಯಾಂಟು ನೋಡ್ತಾ ಇರ್ಬೋದು ನೀವು ಪ್ರಿಂಟ್ ಯಾವ ಥರ ಇದೆ ಅಂತ ಇದು ಹೋಗಲ್ಲ ಪ್ರಿಂಟು ಚೆನ್ನಾಗಿದೆ ಕ್ಲೋತು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಯಾಂಟು ಅಷ್ಟೇ ಪಾಪುಗೆ ನೀಟಾಗಿ ಕೂರುತ್ತೆ ಅದು ಹಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪ್ರಿಂಟು ಸೈಜು ಎಲ್ಲ ಇದು ನೇವಿ ಬ್ಲೂ ಕಲರಲ್ಲಿದೆ ಪ್ಯಾಂಟು ಇಲ್ಲಿ ಒಂದು ಪ್ರಿಂಟ್ ಇದೆ ಬಟ್ ಇದು ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ನಾನು ಇನ್ನೂ ವಾಶ್ ಮಾಡಿಲ್ಲ ಹಾಗಾಗಿ ಅದು ಹೋಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಇದು ಅಷ್ಟೇ ಪಾಪುಗೆ ನೀಟಾಗಿ ಫಿಟ್ಟಾಗಿ ಕೂರುತ್ತೆ ಇದು ಅಷ್ಟೇ ಬೇಬಿ ಹಗ್ ಬ್ರ್ಯಾಂಡಿಂದೆ ಈ ಎರಡು ಪ್ಯಾಂಟು ಕೂಡ ಪಾಪುಗೆ ಫುಲ್ ಕಾಲರ್ಗೂ ಬರುತ್ತೆ ನೋಡ್ತಾ ಇರ್ಬೋದು ಬಟ್ಟೆನ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಕ್ಲಾತು ಅಂತಂದರೆ ನಿಜವಾಗ್ಲೂ ಆಸಮ್ ಆಗಿದೆ ಕ್ಲಾತು ಪಾಪುಗೆ ತುಂಬಾ ಏನಂತ ಅನಿಸುತ್ತೆ ಅಂದರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಮಕ್ಕಳಿಗಂತೂ ಹಾಗೆ ಈ ಪ್ಯಾಂಟಿಗೆ ಈ ಎರಡು ಟೀ ಶರ್ಟನ್ನು ಮ್ಯಾಚ್ ಮಾಡ್ಬೋದು ನಾನು ಇದಕ್ಕೆ ಇದೇ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಿಲ್ಲ ಬಟ್ ಅಲ್ಪ ಸ್ವಲ್ಪನಾದರೂ ಈ ಟೀ ಶರ್ಟಿಗೆ ಈ ಪ್ಯಾಂಟ್ಗಳು ಮ್ಯಾಚ್ ಆಗುತ್ತೆ ಹಾಗೆ ಈ ಟೀ ಶರ್ಟಿಗೆ ಈ ಪ್ಯಾಂಟ್ ಕೂಡ ಮ್ಯಾಚ್ ಆಗುತ್ತೆ ಹಾಗೆ ಇದೊಂದು ಟೀ ಶರ್ಟಿಗೆ ಈ ಪ್ಯಾಂಟ್ಗಳು ಮ್ಯಾಚ್ ಆಗೋಲ್ಲ ಹಾಗೆ ನಾನೇನು ಮಾಡ್ತೀನಿ ಅಂತಂದರೆ ಜೀನ್ಸಿಂದು ಬಾಟಮ್ ಹಾಕೋದು ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಫಸ್ಟ್ ಟ್ರೈ ಶಾಪಿಂಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಹಾಗೆ ನಿನ್ನೆ ವಿಡಿಯೋನ ನಾನು ಎಂಡ್ ಮಾಡಿರಲಿಲ್ಲ ಯಾಕಂದರೆ ಮನೇಲಿ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬಂದಿದ್ದರು ಹಾಗಾಗಿ ನಾನು ವ್ಲಾಗ್ನ ಎಂಡ್ ಮಾಡೋಕ್ಕಾಗಿರಲಿಲ್ಲ ಇವಾಗ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ನಿನ್ನೆ ವಿಡಿಯೋ ಎಡಿಟ್ ಮಾಡುವಾಗ ನೋಡಿದೆ ನಾನು ವ್ಲಾಗ್ ಎಂಡ್ ಮಾಡಿಲ್ಲ ಅಂತ ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್.